सर्वादान् निरस्य कृतवान् भुवि तत्त्ववादम्। सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं भवद्घ्नमदासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां। हरिः ओम्। भीमसेना ಆ ಮಧ್ಯದಲ್ಲಿ ಒಂದು ಬಾರಿ ಉಂಟಾದ ತಡೆಯನ್ನು ದಾಟಿ ಎಲ್ಲರೂ ಕೂಡ ಯುದ್ಧದ ಕಡೆಗೆ ನುಗ್ಗಿದ್ದಾರೆ. ಅಶ್ವತ್ಥಾಮಾಚಾರ್ಯರು ಘೋರವಾದ ಯುದ್ಧವನ್ನು ಭೀಮನ ಜೊತೆಗೆ ನಡೆಸಿದರು. ಆಗ ಅಶ್ವತ್ಥಾಮಾಚಾರ್ಯರಿಗೆ ಇವರಿಬ್ಬರಿಗೆ ನಡೆದ ಈ ಯುದ್ಧ ಯಾಕಿಷ್ಟು ಭಯಾನಕವಾಗಿತ್ತು ಅಂದರೆ, ಇವರೇ ಇಬ್ಬರು ಅತ್ಯಂತ ಎತ್ತರದ ತತ್ವಗಳು. ಕೌರವ ಸೇನೆಯನ್ನು ಕದಡ್ತಾ ಇರುವಂತಹ ಭೀಮಸೇನನ್ನು ನೋಡಿ ಅಶ್ವತ್ಥಾಮಾಚಾರ್ಯರು ಸೇರಿಕೊಂಡ್ರು ಅನ್ನುವುದನ್ನು ನಿರೂಪಣೆ ಚಂದ ಹಿಂದೆ ನಿರೂಪಣೆ ಹೇಳಿದರು. ಆ ನಂತರ ಅದು ರುದ್ರತತ್ವ ಮತ್ತು ವಾಯುತತ್ವದ ಈ ಯುದ್ಧಕ್ಕೆ ಇಲ್ಲಿಯ ತನಕ 15 ದಿವಸದಲ್ಲಾದ ಯುದ್ಧ ಯಾವ ಲೆಕ್ಕವೂ ಇರಲಿಲ್ಲ ಅನ್ನುವ ತನಕವೂ ಆ ವಿವರವನ್ನು ಕೊಟ್ಟರು. ಯಾಕೆಂದರೆ ಜ್ಞಾನ ಬಲದಲ್ಲಿ ಅತ್ಯಂತ ಹೆಚ್ಚಿನ ಬಲಿಷ್ಠರು ಇವರಿಬ್ರು. ಉಳಿದವರು ಯಾರೇ ಎಷ್ಟೇ ವರಬಲದಿಂದ, ಜನಬಲದಿಂದ, ಆಯುಧ ಬಲದಿಂದ ಯುದ್ಧ ಮಾಡಿದ್ರು, ಆ ನೈಜ ಬಲದ ಯುದ್ಧದ ಮುಂದೆ ಉಳಿದ ಎಲ್ಲರ ಯುದ್ಧವೂ ಕೂಡ ಸಪ್ಪೆ ಅಂತ ಅನ್ಸುತ್ತೆ. ಹಾಗಾಗಿ ಪ್ರಾಣ ಮತ್ತು ಶಿವನ ನಡುವಿನ ಕಾದಾಟ ಎಲ್ಲರಿಗೂ ಕೂಡ ಒಂದು ರೀತಿ ಗಂಭೀರವಾದ ಯುದ್ಧದ ಕಲೆಯ ಪರಿಚಯವನ್ನು ಕೊಟ್ಟಿತು. ಇತೀರ್ಯಮಾಣೇ ವಿಬುಧೈರ್ ನರೋತ್ತಮೌ ದಿಶಸ್ಸಮಸ್ತ ಗಗನಂಚ ಪತ್ರಿಭಿಃ ನಿರಂತರಂ ಚಕ್ರ ಋತುತ್ತಮೋಜಸೋ ದೃಷ್ಟ್ವೈವ ತದ್ಭೀತಿ ಮಗುಃ ಮಹಾರಥಾಃ. ಈ ರೀತಿಯಾಗಿ ದೇವತೆಗಳು ಪ್ರಾಣನ ಮತ್ತು ಶಿವನ ನಡುವಿನ ಆ ಘೋರವಾದ ಕಾದಾಟಕ್ಕೆ ಇಷ್ಟು ಬಲ ಬಂತು, ಅದು ಜ್ಞಾನಬಲಗಳ ಸಮಾಹಾರಗೊಂಡವುಗಳೇ ಇಲ್ಲಿ ಎದುರುಗೊಂಡಿವೆ ಅನ್ನುವುದನ್ನು ಮಾತಾಡ್ತಾ ಇದ್ದಾರೆ. ಇತೀರ್ಯಮಾಣೇ ವಿಬುಧೈಹಿ ನರೋತ್ತಮೌ. ಇಬ್ರು ನರರಲ್ಲಿ ಉತ್ತಮರೇ, ಒಬ್ಬ ಜೀವೋತ್ತಮ, ಒಬ್ಬ ವೈಷ್ಣವೋತ್ತಮ ಅಂತ. ಹಾಗಾಗಿ ನರೋತ್ತಮವು ದಿಶ ಸಮಸ್ತ ಗಗನಂಚ ಪತ್ರಿಭಿಹಿ, ಅಗ್ರಗಣ್ಯರಾದಂತಹ ಭೀಮಸೇನ ಮತ್ತು ಅಶ್ವತ್ಥಾಮ ಇಬ್ಬರು ಕೂಡ ಬಾಣಗಳಿಂದ ಆಕಾಶವನ್ನೇ ಮುಚ್ಚಿಬಿಟ್ರು. ಗಗನಂಚ ಪತ್ರಿಭಿಹಿ ದಿಶಃ ಸಮಸ್ತಾಃ ನಿರಂತರಂ ಚಕ್ರತು, ಆಕಾಶಕ್ಕೆ ಜಾಗವೇ ಇಲ್ಲದಂತೆ ಮಾಡಿದ್ರು. ಎಲ್ಲ ಕಡೆ ಬಾಣಗಳೇ ಕಾಣಿಸ್ತಾ ಇತ್ತು. ದೃಷ್ಟೈವ ತದ್ ಭೀತಿ ಮಗು ಮಹಾರಥಾಹ. ಈ ತೀವ್ರವಾದ ಯುದ್ಧದ ಪ್ರವೃತ್ತಿಯನ್ನ ಕಂಡು ಅತ್ಯಂತ ಭಯಗೊಂಡ್ರು ಎಲ್ರು ಕೂಡ. ಏನಿದು ಇಷ್ಟು ತೀವ್ರವಾದ ಯುದ್ಧವು? ಇಲ್ಲಿ ತನಕ ಇದೇ ಯುದ್ಧದ ಅನೇಕ ಪ್ರಕ್ರಿಯೆಗಳು ನಡೆದ್ರು, ಅದರಲ್ಲೊಂದು ಕ್ಲಾರಿಟಿ ಕಾಣಿಸ್ತಿರ್ಲಿಲ್ಲ. ಅಂದಾಜಿಗೆ ಕೆಲವೊಮ್ಮೆ ಹೊಡೆದಾಗಿರುತ್ತೆ. ಆದರೆ ಒಬ್ಬ ತಾನು ನೇರವಾಗಿ ನಿಂತು ಚೆಂಡನ್ನೇ ನೋಡುತ್ತಾ ಧೈರ್ಯವಾಗಿ ಅದನ್ನ ಅಟ್ಟಿ ಅದನ್ನ ಹಾಗೆ ನೋಡ್ತಾ ನಿಂತರೆ ಹೇಗಿರುತ್ತೆ? ಕಣ್ಣು ಮುಚ್ಚಿ ಬೀಸಿ ಅದೆಲ್ಲೋಯ್ತು ಅಂತ ಗೊತ್ತಾಗದ ಆ ಕಡೆ ಆ ಕಡೆ ತಿರುಗಿ ಆಮೇಲೆ ಹೋ ಸಿಕ್ಸ್ ಹೋಯ್ತಾ ಅಂತ ಅಂದುಕೊಳ್ಳುವುದು ಹೇಗಿರುತ್ತೆ? ಇದು ಎರಡೂ ಸಿಕ್ಸೆ. ಆದ್ರೆ ಆ ಸಿಕ್ಸ್ ನಲ್ಲಿ ಒಂದು ಕ್ಲಾರಿಟಿ ಇರುವಂತೆ ಅನೇಕ ಬಾರಿ ಯುದ್ಧಗಳಲ್ಲಿ ಉಳಿದವರಲ್ಲಿ ಪ್ರವೃತ್ತಿ ಮಾಡಿರ್ತಾರೆ, ಪ್ರಯೋಗ ಮಾಡಿರ್ತಾರೆ. ಆದ್ರೆ ಅದರ ಫಲ ಸಿಗುವಾಗ ಅದು ಹೇಗೆ ಏನು ಅಂತ ಅರ್ಥ ಆಗುದು ಕಷ್ಟ ಆಗುತ್ತೆ. ಅಂತ ಒಂದು ಅದ್ಭುತವಾದ ಯುದ್ಧ ಅದಾಗಿತ್ತು ಅನ್ನೋದು ಇಲ್ಲಿಯ ತನಕದ ಯುದ್ಧಕ್ಕಿಂತ ಇದರ ಭಿನ್ನತೆ ಏನು ಅನ್ನೋದನ್ನ ಪ್ರಸ್ತುತಪಡಿಸಿದ್ರು. ಶರಾಸನೇ ಮಾರುತಿನ ನಿರಾಕೃತೋ ದ್ರೌಣಿರ್ಮಹಾಸ್ತ್ರಾಣಿ ಮಮೋಚ ತಸ್ಮಿನ್ ಧಾನ್ಯಸ್ತ್ರವರ್ಯೈ ಬಲವಾನ್ ವಿಸ್ಮಯ ಸಂಶಾಮಯ ಮಾಸ ಸುತೋ ನಿಲಸ್ಯ. ಅನಿಲಸ್ಯ ಸುತಃ ಭೀಮಸೇನಃ ಸಂಶಾಮಯ ಮಾಸ
ಫಲದ ಉದ್ರೇಕವನ್ನ ಅಲ್ಲಿ ಉಂಟಾಗಿದ್ದ ಫಲದ ವೈಪರೀತ್ಯವನ್ನ ಸಡಿಲಿಸಿದ. ಬಿಲ್ಲಿ ಯುದ್ಧದಲ್ಲಿ ಅಶ್ವತ್ಥಾಮ ಸೋತ. ಶರಾಸನೇ ಮಾರುತಿನ ನಿರಾಕೃತ ದ್ರೌಣಿ. ಶರಾಸನದ ಶರಾಸನ ಅಂತಂದ್ರೆ ಬಿಲ್ಲು. ಬಿಲ್ಲಿ ಯುದ್ಧದಲ್ಲಿ ಮಾರುತಿನ ನಿರಾಕೃತ ದ್ರೌಣಿ, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ನಿರಾಕರಿಸಲ್ಪಟ್ಟ. ಮಹಾಸ್ತ್ರಾಣಿ ಮಮೋಚ ತಸ್ಮಿನ್, ದೊಡ್ಡ ದೊಡ್ಡ ಅಸ್ತ್ರಗಳನ್ನೇ ಪ್ರಯೋಗ ಮಾಡಿದ್ದ. ಅಸ್ತ್ರಗಳ ಪ್ರಯೋಗದಲ್ಲಿ ಕೈಚಳಕದಿಂದ ಉಪಯೋಗಿಸುವಂಥದ್ದು, ಮಂತ್ರ ಚಳಕದಿಂದ ಉಪಯೋಗಿಸುವಂಥದ್ದು. ಭೀಮಸೇನನಿಗೆ ಅಸ್ತ್ರಗಳ ಪ್ರಯೋಗ ಗೊತ್ತಿರಲಿಲ್ಲ, ಸುಮ್ಮನೆ ಕತೆ ಹಿಡ್ಕೊಂಡು ತಿರುಗ್ತಾ ಇದ್ದ. ದುಡುಕಿನ ಸ್ವಭಾವದಂತೆ ದುರುಗುಟ್ಟಿ ನೋಡಿ ಮೈಯನ್ನ ಜಾಡಿಸಿದ್ರೆ ಎಲ್ಲರೂ ಜಾರಿ ಬಿದ್ದೋಗ್ತಿದ್ರು ಅಂತ ಹೀಗೇನೇನೋ ನಮ್ದೇ ಆದ ಕೆಲವು ಕಲ್ಪನೆಗಳನ್ನ ಕಟ್ಟಿಟ್ಟದ್ದನ್ನ ನಾವು ಚಿತ್ರಣದ ರೂಪದಲ್ಲಿ ಬಂದವುಗಳನ್ನ ನೋಡಿದ್ದೇವೆ. ಆದ್ರೆ ಅತ್ಯಂತ ಬಲಿಷ್ಠನಾಗಿ ಕೇವಲ ಅದು ಬೌದ್ಧಿಕ ಬಲ ಮಾತ್ರ ಅಲ್ಲ, ದೈಹಿಕ ಬಲ ಮಾತ್ರ ಅಲ್ಲ, ಚಳಕ ಕೈಚಳಕದ ನಾಜೂಕುತನವೂ ಆತನಲ್ಲಿ ಇತ್ತು ಅನ್ನೋದನ್ನ ದ್ರೋಣಿಯ ಜೊತೆಗಿನ ಯುದ್ಧ ಪರಿಚಯಿಸಿತು. ತಾನ್ಯಸ್ತ್ರವೈ ವರ್ಯೈಹಿ ಬಲವಾನ್ ಅವಿಸ್ಮಯ, ತಾನು ಯುದ್ಧ ಮಾಡಿದ್ಮೇಲೆ ಅಬ್ಬಾ ನನ್ನ ಕೈಯಿಂದ ಇದು ಒಂದಾಯ್ತಾ, ಕೆಲವೊಮ್ಮೆ ಹೊಡೆದು ಹೊಡೆದು ಬಿಡ್ತಾರೆ ಅಲ್ಲಿ ತನಕ ಹೋಗುತ್ತೋ ಅಂತ, ಕೊನೇ ತನಕನು ಕಾದು ನೋಡ್ತಾ ಇರ್ತಾರೆ ತಾವೇ ಹೊಡೆದ ಚೆಂಡು ಎಲ್ಲಿ ಹೋಗುತ್ತೆ ಅಂತ. ಅದು ಗೆರೆ ದಾಟಿ ಬಿತ್ತು ಅಂದ್ರೆ ಅಬ್ಬಾ ಅಚವಾದೆ ಅನ್ನುವ ಕ್ಲಾರಿಟಿ ಸಿಗುವುದು ಕೆಲಸ ಮುಗಿದ ಮೇಲೆ ಅವರಿಗೇನೆ. ಭಗವಂತ ಅನ್ಯಾರು, ಹನುಮಂತ ಅಲ್ಲ, ಇಲ್ಲಿ ಭೀಮಸೇನ ಅವಿಸ್ಮಯ. ಅದು ಹೋಗಿಯೇ ಹೋಗುತ್ತೆ, ಇನ್ನು ಕೆಲವರು ಇರ್ತಾರೆ ಇನ್ನೂ ಆ ಕ್ಲಾರಿಟಿ ಅನ್ನ ನಿಮಗೆ ಸುಮ್ಮನೆ ಉದಾಹರಣೆಯ ದೃಷ್ಟಿಯಿಂದ ಹೇಳುದಾದ್ರೆ, ಸುಮ್ಮನೆ ಹೊಡೆದು ಇನ್ನೆಲ್ಲೋ ನೋಡ್ತಾ ನಿಂತಿರ್ತಾರೆ, ಆದ್ರೆ ಅದು ಸಿಕ್ಸ್ ಹೋಗೇ ಇರುತ್ತೆ ಅಂತ. ಅದು ನಾನು ಹೊಡೆದ್ಮೇಲೆ ಅದು ಹೋಗ್ಲೇಬೇಕು, ಇದು ಒಂದು ನೈಪುಣ್ಯ ಅಂದ್ರೆ ಹೊಡೆದು ನೆಲ ನೋಡ್ತಾ ನಿಂತು ಬಿಡುದು, ಅದು ಹೋಗಿರುತ್ತೆ ಅಂತ. ಅದ್ರಲ್ಲಿ ಏನು ಅಷ್ಟು ವಿಶೇಷ, ಅದು ನಾನು ಹೊಡೆದಿದ್ದೆ ಹೋಗ್ಬೇಕು ಅಂತ, ಅದು ಹೋಗುದಿಲ್ಲ ಅಂದ್ರೆ ಏನರ್ಥ ಅನ್ನುವ ರೀತಿಯ ಅವಿಸ್ಮಯ. ತನ್ನ ಯುದ್ಧದ ಪ್ರಖರತೆಯಿಂದ ಸೋತ ಅಶ್ವತ್ಥಾಮನ ಆ ಎಲ್ಲ ಬಾಣಗಳು ನಿರ್ನಾಮಗೊಂಡದ್ದನ್ನ ಕಂಡು ಅಚ್ಚರಿಪಟ್ಟು, ಹಬ್ಬ ಅಂತೂ ಎಲ್ಲ ಬಾಣಗಳು ನಾನು ಇನ್ನು ನನ್ನ ಮೇಲೆ ಬಿದ್ದು ಪುಡಿ ಪುಡಿ ಮಾಡಿ ನನಗೆ ಕಾಟ ಕೊಡುತ್ತೆ ಅಂತ ಭಾವಿಸಿದ್ದು, ಹಾಗೆ ನನ್ನ ಬಾಣದಿಂದಾಗಿ ಪ್ರತಿ ಬಾಣಗಳ ಪ್ರಯೋಗದಿಂದಾಗಿ ನಾನು ಅವುಗಳನ್ನು ಸೀಳಿ ಗೆದ್ದು ಬಿಟ್ಟೆ ಅಂತ ಆಶ್ಚರ್ಯ ಪಡ್ತಾ ಕೊಡ್ಲಿಲ್ಲ. ಅಸ್ತ್ರಗಳಿಂದ ಅತ್ಯಂತ ಬಲಿಷ್ಠನಾಗಿ ಯಾವುದೇ ಅಚ್ಚರವನ್ನ ಹೊಂದದೆ ಅವನನ್ನ ಸೋಲಿಸಿದ ತಕ್ಷಣ ತಾನೇ ಶಾಂತನಾದ. ಯುದ್ಧದಲ್ಲೊಂದು ಕೆಚ್ಚು ಬೇಕು. ಕೆಲವ್ರದ್ದೇನು ಅಂದ್ರೆ ಯುದ್ಧ ಆಗುವಾಗ ಒಂದು ಇರುತ್ತೆ ಕೆಚ್ಚು, ಯುದ್ಧ ಮುಗ್ದ್ಮೇಲೆ ಅದು ಇನ್ನೂ ಡಬಲ್ ಆಗುತ್ತೆ. ವಿಜಯೋತ್ಸವ ಅಂತ ಶುರುವಾಗುತ್ತಲ್ಲ, ಎದೆ ಬಡ್ಕೊಳ್ಳುದು, ಕಡದಾಡುವುದು, ಹಿಂದಿದ್ದೆಲ್ಲ ಘಟನೆಗಳನ್ನ ಅಂದ್ರೆ ಎದುರಾಳಿಗೆ ಅದು ಒಂದು ಯುದ್ಧದ ಭಾಗವೇ ಆಗಿದ್ರೆ ಬೇರೆ ತರ. ಅಶ್ವತ್ಥಾಮಾಚಾರ ಹತ್ರ ಮಾಡ್ಲಿಲ್ಲ, ಯಾಕೆ ಅಂದ್ರೆ ಅವ್ರ ಹತ್ರ ಯುದ್ಧ ಮಾಡಿ ನಾನು ಗೆದ್ದು ಬಿಡ್ತೇನೆ ಅಂತ ಅಥವಾ ಪ್ರತಿಜ್ಞೆ ಮಾಡಿದ್ದಲ್ಲ. ಈಗ ಅವರೇ ಎದುರು ಬಂದ್ರು, ಅದರಿಂದ ಯುದ್ಧ ಮಾಡಿದ್ರು. ಮುಂದೆ ದುಶಾಸನನ್ನ ಕೊಲ್ಲುವಾಗ ಕುಣಿತಾನೆ, ಯಾಕೆಂದ್ರೆ ಅವನು ಕುಣಿದು ತೋರಿಸಿದ್ದ ಕಾಡಿಗೆ ಹೊರಡುವಾಗ. ಹಾ, ಗೌರ್ ಗೌರ್ ಗಚ್ಚತಿ, ಹೋಗ್ಲಿ ಹೋಗ್ಲಿ ಹಸುಗಳು, ಹೋಗ್ಲಿ ಕಾಡಿಗೆ ಮೇಯಿಸ್ಲಿಕ್ಕೆ ಕಳಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ರು. ಅದಕ್ಕೆ ಅವರಿಗೆ ಆ ಪ್ರತ್ಯುತ್ತರವನ್ನು ಕೊಡಬೇಕಿತ್ತು ಅವರ ಸಪೋರ್ಟ್ ಮಾಡಿದವರಿಗೆಲ್ಲರಿಗೂ. ಇಲ್ಲಿ ಅಶ್ವತ್ಥಾಮಾಚಾರ್ಯರ ಹತ್ರ ಅಂದ್ರೆ ಇದು ವೀರ ಆವೇಶದಿಂದ ಬರೀ ಹೋರಾಟ ಮಾಡಿ ನನಗೆ ಗೆಲುವಾಯಿತು ಅನ್ನುವ ನೆಲಕ್ಕೆ ತಲೆ ತಗ್ಗಿಸಿ ಬಗ್ಗಿ ಕೂಗಿ ಆಕಾಶ ನೋಡಿ ಒಂದು ಚುಂಬನವನ್ನು ಗಾಳಿಗೆ ಹಾರಿಸಿ ಅದನ್ನು ಗಗನವನ್ನೇ ಚುಂಬಿಸಿ ಏನೇನೋ ಹಾರಾಟ ಖುಷಿ ಕುಣಿದಾಟ, ಅದು ತಪ್ಪು ಅಂತ ಹೇಳುದಲ್ಲ ನಾನು, ಅದು ಕೂಡ ಒಂದು ಆಟದ ಭಾಗವೇ ಆಗಿರುತ್ತೆ. ಆದ್ರೆ ಅದು ನಮ್ಮ ನಿಯಂತ್ರಣ, ಗೆಲುವಿನ ಬಗ್ಗೆ ನಮಗಿರುವ ನಿಯಂತ್ರಣ ಇಲ್ಲದೆ ಇರುವುದನ್ನು ತೋರಿಸುತ್ತೆ. ಕೆಲವರು ಭಕ್ತಿ ಮಾಡುವಾಗ ಯಾವತ್ತೂ ಅವರು ನಿರಂತರ ಚಪ್ಪಾಳದಷ್ಟು ಕುಣಿದು ಕುಪ್ಪಳಿಸಿ ಓ ಅಂತ ಕಣ್ಣೀರು ಹಾಕಿ ಮೈ ಮರೆತು ಎಲ್ಲಾ ಕಡೆಗೆ ಹಾರಾಡಬೇಕಾಗಿಲ್ಲ, ಅತ್ಯಂತ ಶಾಂತವಾಗಿ ಸುಮ್ಮನೆ ಕೂತಿರ್ತಾರೆ, ಒಳಗಿನಿಂದ ಭಕ್ತಿ ಮಡುಗಟ್ಟಿರುತ್ತೆ. ಭಗವಂತನಿಗೆ ತನ್ನ ಸಮಸ್ತವನ್ನು ಶರಣಾಗತ ರೂಪದಲ್ಲಿ ಒಪ್ಪಿಸಿರ್ತಾರೆ. ಆದ್ರೆ ಹೊರಗಡೆ ನೋಡೋರಿಗೆ
ಯಾರೋ ಕಣ್ಣೀರ್ ಹಾಕಿ ಚಪ್ಪಾಳೆ ತಟ್ಟಿ ರಾಮ ಕೃಷ್ಣ ಅಂತ ಜೋರಾಗಿ ಬೊಬ್ಬೆ ಹಾಡಿದ್ದೇ ನಿಜವಾದ ಭಕ್ತಿ ಅಂತ ಅನ್ಸುತ್ತೆ. ಸುಮ್ನೆ ಕೂತವರು ಏನು ಇಷ್ಟೆಲ್ಲ ಜನ ಕೂತಿದ್ರು, ಇವ್ರು ಯಾಕೆ ಹೀಗೆ ಮೌನವಾಗಿದ್ದಾರೆ, ಏನು ಭಾವನೆಗಳೇ ಇಲ್ಲದೆ ಕೂತಿದ್ದಾರೆ ಅಂತ ಅನಿಸುವ ಸಾಧ್ಯತೆಗಳು ಇರ್ತವೆ ನಾವು. ಹಾಗಾಗಿ ಹೊರಗಿನಿಂದ ಒಬ್ಬ ವ್ಯಕ್ತಿಯನ್ನ ನೋಡಿ ಅವನಲ್ಲಿ ಭಕ್ತಿ ಇದೆ ಇಲ್ಲ, ಅವನಲ್ಲಿ ಜ್ಞಾನ ಇದೆ ಇಲ್ಲ, ಅವನಲ್ಲಿ ವ್ಯವಸ್ಥೆಗಳಿಗೆ ಒಗ್ಗಿಕೊಳ್ತಾನೆ ಒಗ್ಗಿಕೊಳ್ಳಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಎಲ್ಲಿಯೂ ಕೂಡ ಎಂಥ ವ್ಯಕ್ತಿಯು ಬೂದಿ ಮುಚ್ಚಿದ ಕೆಂಡದಂತೆ ಅರಿವಿನಿಂದ ಕೂಡಿದವನಿರಬಹುದು, ಭಕ್ತಿಯಿಂದ ಸೇರಿದವನಿರಬಹುದು, ಕರ್ಮಗಳ ಅಂದ್ರೆ ಚಟುವಟಿಕೆಗಳಲ್ಲಿ ನಿಷ್ಣಾತನಿರ್ಬಹುದು. ಕೆಲವೊಮ್ಮೆ ಕರಾಟೆ ಪಟುಗಳನ್ನ ನೋಡಿದ್ರೆ ಅವರು ಸಪ್ಪೆ ಮುದಿ ಅಂತರ ಕಾಣಿಸ್ತಿರ್ತಾರೆ, ಹಿಂಗೆ ಏನೋ ತಲೆ ಬಗ್ಸಿ ಕೈ ಕಾಲೆಲ್ಲ ಒಳಗೆ ಹಾಕೊಂಡು ಕೂತಿರ್ತಾರೆ. ಆದ್ರೆ ಪ್ರಸಂಗ ಬಂದಾಗ ಅವರ ಚುರುಕು, ಅವರ ಆ ಫಿಟ್ನೆಸ್ ಅಥವಾ ಅವರ ಆ ತೀಕ್ಷ್ಣತೆ, ಅವರ ಪರ್ಫೆಕ್ಷನ್, ಇದನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಏ ಇವರು ಇಷ್ಟು ಚೆನ್ನಾಗಿ ಅಂತ ಆಗ ಗಾಬರಿ ಆಗುದಾಗುತ್ತೆ. ಅದರಿಂದಾಗ ಅವ್ರು ಏನಾದ್ರು ಯಾರಾದ್ರೂ ಆಚೆ ಈಚೆ ಹೊಡೆದಾಡಿ ಬಡದಾಡುವಾಗ ನಾವೆಲ್ಲ ಅಯ್ಯೋ ಏನೋ ಆಯ್ತು ಹಾಗೆ ಹೀಗೆ ಅಂತ ಇದ್ದಾಗ್ಲೂ ಅವರು ಅತ್ಯಂತ ಶಾಂತವಾಗಿರ್ತಾರೆ, ಸುಮ್ಮನೆ ಇರ್ತಾರೆ. ಅದು ಒಳಗಿನಿಂದ ಇರುವ ತಾನು ಇಂಥದ್ದನ್ನ ಗೆದೆಯಬಲ್ಲೆ ಅನ್ನುವ ತಾಕತ್ತಿದ್ದವರಿಗೆ ಹುಟ್ಟುವಂತಹ ಒಳಗಿನ ಧೈರ್ಯ, ಅದು ಧೃತಿ ಅಂತ ಕರೀತೇವೆ ನಾವು ಅದನ್ನ. ಧೃತಿ ಅಂತಂದಾಗ ಹೊರಗಿನದ್ದಕ್ಕೆ ಯಾವುದಕ್ಕೂ ಕೂಡ್ಲೆ ರಿಯಾಕ್ಟ್ ಆಗದೆ ಅದನ್ನ ಸೂಕ್ಷ್ಮವಾಗಿ ವಿವೇಚಿಸುವ ತಾಳ್ಮೆ ಏನಿದೆ ಅದು ಅತ್ಯಂತ ಬಲವಾದಂತಹ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಡುತ್ತೆ. ಭೀಮಸೇನ ಹಾಗೆ ಸಂಶಾಮಯ ಮಾಸ ಅಂದ್ರೆ ತಾನು ಯುದ್ಧಕ್ಕಾಗುವಾಗ ಆ ಒಂದು, ಯಾಕೆಂದ್ರೆ ನೋಡುವವರಿಗೆ ಅವನು ಜೋರಾಗಿ ಎಸ್ತ ಬಾಣವನ್ನ ಏನು ಇಲ್ಲದೆ ಸುಮ್ಮನೆ ಕೈಯಲ್ಲಿ ತಗೊಂಡು ಎಸ್ತು ಬಿಟ್ರೆ ಅದು ಒಂದೆರಡು ನಿಮಿಷ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಏ ಇದೇನು ಈ ತರ ಏನು ಇಷ್ಟು ಸಲೀಸಾಗಾಡ್ತಾನೆ ಅಂತ. ಆದ್ರೆ ಆ ಯುದ್ಧದಲ್ಲಿ ತೊಡಗುವಿಕೆ, ಆ ವೇಗ, ಚುರುಕು ಇತ್ಯಾದಿಗಳೆಲ್ಲ ಬರಬೇಕಾದ್ರೆ ಆ ಮಂದಹಾಸದ ಜೊತೆಗೆ ಒಂದು ಗಾಂಭೀರ್ಯವೂ ಸೇರಿಕೊಂಡ್ರೆ ಅದನ್ನ ಎದುರಿಸುವಾಗ ಇರುವ ಧೈರ್ಯವನ್ನು ಅದು ಚೆನ್ನಾಗಿ ಪರಿಚಯಿಸುತ್ತೆ, ಯುದ್ಧದಲ್ಲಿ ಒಂದು ಕೆಚ್ಚು ಮೂಡುತ್ತೆ. ಆ ಅಂಶದ ತನಕ ಅವನು ಅಶ್ವತ್ಥಾಮನಿಗೆ ಎದುರಾಗಿ ಹೇಗೆ ಯುದ್ಧ ಮಾಡಬೇಕು ಅನ್ನೋದನ್ನು ಯುದ್ಧ ಮಾಡುತ್ತಾ ಇದ್ದು ಕೊನೆಗೆ ಅದರ ಫಲಿತಾಂಶವಾಗಿ ಅವನನ್ನ ಅಸ್ತ್ರ ಬಲದಿಂದ ಸೋಲಿಸಿದಾಗ ಸಂಶಾಮಯ ಮಾಸ ಅಷ್ಟೇ ಸಮಾಧಾನದಿಂದ ಅವನ ಬಾಣಗಳಿಗೆ ಪ್ರತ್ಯುತ್ತರವನ್ನು ಕೊಟ್ಟಾದ ಮೇಲೂ ಅದೇ ತಾಳ್ಮೆ ಅದೇ ಸಮಾಧಾನದಿಂದ ವಿಷಯವನ್ನ ಯುದ್ಧವನ್ನ ಮುಂದುವರೆಸಿದ, ಅಂದ್ರೆ ಯುದ್ಧದಿಂದ ಹಿಂತಿರುಗಿದ. ಪುನಃಶರೀರೇವ ಪರಸ್ಪರಂ ತೌ ಅಯುಧ್ಯತಾಂ ಚಿತ್ರಮಲಂಚ ಸುಷ್ಟು ತದಾತು ಭೀಮಸ್ಯ ಶರೈರ್ಭೃಷಾರ್ಥೋ ದ್ರೌಢಿ ಪಪಾತಾ ಶೂದೃಢಂ ವಿಚೇತನಃ. ಮತ್ತೆ ಬಾಣಗಳಿಂದ ಭೀಮಾಶ್ವತ್ಥಾಮರ ನಡುವೆ ಪರಸ್ಪರ ಯುದ್ಧ ನಡೆಯಿತು ಚೆನ್ನಾಗಿ ಗಾಢವಾಗಿ. ಅದರಲ್ಲೊಂದು ವಿಶೇಷ ಶಬ್ದ ಬಳಸುದು ಚಿತ್ರಂ ಅಲಂ, ಕಲಾತ್ಮಕವಾದ ಯುದ್ಧ ಅದು. ಅಯುದ್ಧತಾಂ ಚಿತ್ರಂ ಅಯುದ್ಧತಾಂ, ಬಹಳ ಅಚ್ಚರಿ ಹುಟ್ಟಿಸುವಂಥದ್ದು. ನಾಜೂಕಾಗಿ ಬಾಣಗಳ ಪ್ರಯೋಗ, ಯಾವ ಯಾವ ಅಸ್ತ್ರಗಳನ್ನು ಹೇಗೆ ಹೇಗೆ ಪ್ರಯೋಗಿಸ್ಬೇಕು, ಎಷ್ಟೆಷ್ಟು ಪ್ರಯೋಗಿಸ್ಬೇಕು, ಕೈ ಹೇಗಿರ್ಬೇಕು, ಬೆನ್ನು ಹೇಗಿರ್ಬೇಕು, ಕಾಲು ಹೇಗಿರ್ಬೇಕು, ನಿಲ್ಲುವ ರೀತಿ ಹೇಗಿರ್ಬೇಕು, ಕಣ್ಣಿನ ತೀಕ್ಷ್ಣತೆ ಹೇಗಿರ್ಬೇಕು, ಎಷ್ಟು ಡಿಗ್ರಿಯಲ್ಲಿ ಕಣ್ಣಿಗೂ ಬಾಣದ ನಡುವಿನ ಅಂತರವನ್ನ ಕಾದುಕೊಳ್ಬೇಕು, ಎಲ್ಲ ಎಲ್ಲ ಎಲ್ಲವೂ ಒಂದೊಂದು ರೀತಿಯ ಪಾಠ ಅನ್ನುವ ಹಾಗೆ ಆ ಯುದ್ಧ ಕಲಿಯುತ್ತಾ ಇರುವವರಿಗೆಲ್ಲ, ಅಥವಾ ಕಲಿತು ತಾನು ಯುದ್ಧದಲ್ಲಿ ಬೀಗ್ತಾ ಇರುವವರಿಗೆಲ್ಲ, ಅಥವಾ ಇನ್ನೂ ಹೊಸತ್ತೇನು ಕಲೀಲಿಕ್ಕಿದೆ ಅಂತ ಕುತೂಹಲದಿಂದ ಕೂತವರಿಗೆಲ್ಲ ಒಂದು ರೀತಿಯ ಶಿಕ್ಷಣದ ತರಬೇತಿಯ ಕೇಂದ್ರ ಇದ್ದ ಹಾಗೆ ಇಬ್ಬರೂ ಕೂಡ ಪರಸ್ಪರ ಕಾದಾಟವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಸುಷ್ಟು ಅದೆಷ್ಟು ಚೆನ್ನಾಗಿತ್ತು ಅಂದ್ರೆ ಎದುರಾಳಿಗಳು ಕೂಡ ಭೇಷ್, ಇದು ಯುದ್ಧ ಅಂದ್ರೆ ಅಂತ ಪರಸ್ಪರ ಎದುರಿನವರು ಎದುರಿನವರ ಬಾಣದ ವೈವಿಧ್ಯವನ್ನ ಸೋಲ್ಲಿ ಅಂತ ಅನ್ನೋದೊಂದು ಮನಸ್ಸಲ್ಲಿ ಇದ್ರು ಅದಕ್ಕೆ ಪ್ರತ್ಯುತ್ತರ ಸಿಕ್ಕಿದಾಗ ಅಬ್ಬ ಇದು ಇನ್ನೂ ಸ್ವಲ್ಪ ಹೊತ್ತು ಮುಂದುವರಿಯತ್ತೆ, ಇನ್ನೂ ನಮಗೊಂಚೂರು ನೋಡ್ಲಿಕ್ಕೆ ಸಿಗುತ್ತೆ ಅಂತ ದೇವತೆಗಳು ಮೇಲಿನಿಂದ ಕೂತು ಕಾಣ್ತಾ ಇದ್ದಾರೆ. ವೀರರು ಕೂಡ ಆಕಾಶದ ತುಂಬಾ ತುಂಬಿದ ಬಾಣಗಳ ಮಳೆಯ ಆ ಇಳಿಯುವಿಕೆ, ಜಾರುವಿಕೆ, ಬೀಳುವಿಕೆ ಇತ್ಯಾದಿಗಳನ್ನ ಗಮನಿಸಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಹೀಗೆ ಪರಸ್ಪರ ಗಾಢವಾಗಿ ಚೆನ್ನಾಗಿ ಕಲಾತ್ಮಕತೆಯಿಂದ ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಭೀಮಸೇನನ ಬಾಣಗಳಿಂದ ಅಶ್ವತ್ಥಾಮ
ಸರಿಯಾಗಿ ಪೀಡೆಗೊಳಗಾದ. ತಡಿಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಕೊನೆಗೆ ಪಪಾತಾಶು ವಿಚೇತನ, ದೃಢವಾದ ಏಟಿಗೆ ಮೂರ್ಛೆ ಬಿದ್ದ ಅಶ್ವತ್ಥಾಮ. ಮುಂದುವರಿಲಿಕ್ಕಾಗ್ಲಿಲ್ಲ, ದೇಹ ತಡಿಲಿಲ್ಲ, ಅಷ್ಟು ತೀಕ್ಷ್ಣವಾದ ಬಾಣಗಳ ಪ್ರಯೋಗ ಅದು ಭೀಮನದ್ದಾಗಿತ್ತು. ಭೀಮನ ಅಗಾಧವಾದ ಪ್ರಯೋಗಕ್ಕೆ ಅಶ್ವತ್ಥಾಮ ಕೈ ಸೋತ. ಪುನಃ ಶರೈರೇವ, ಮತ್ತೆ ಬಾಣಗಳಿಂದಲೇ ಪರಸ್ಪರಂ ಇಬ್ಬರೂ ಕೂಡ, ತೌ ಅವಿಬ್ಬರೂ ಕೂಡ ಅಯುದ್ಧತಾಂ ಯುದ್ಧ ಮಾಡಿದರು. ಚಿತ್ರಂ ಅಲಂಚ ಸುಷ್ಟು, ಸಮರ್ಪಕ, ಆಶ್ಚರ್ಯ ಮತ್ತು ಕಲಾತ್ಮಕ ಈ ಎಲ್ಲ ನಾಜೂಕು ನಡೆಗಳು ಕೂಡ ಇಬ್ಬರ ಪ್ರಯೋಗಗಳಲ್ಲೂ ಕಾಣಿಸ್ತಾ ಇತ್ತು. ಆಗ ತದಾತು ಭೀಮಸ್ಯ ಶರೈಹಿ, ಆಗ ಭೀಮನ ಶರಗಳಿಂದ ಭೃಷಾರ್ಥ, ಭೃಷ ಅಂದ್ರೆ ಚೆನ್ನಾಗಿ, ಆರ್ಥ ಅಂದ್ರೆ ಏಟು ತಿಂದವನಾಗಿ, ಭೀಮನ ಪೆಟ್ಟಿಗೆ ಚೆನ್ನಾಗಿ ಕತಿಗೊಂಡವನಾಗಿ, ದುಃಖಗೊಂಡವನಾಗಿ ದ್ರೌಣಿಹಿ, ದ್ರೌಣಿಯು ಆಶು ಕೂಡಲೇ ದೃಢಂ ಚೆನ್ನಾಗಿ ಪೆಟ್ಟು ತಿಂದವನಾಗಿ, ವಿಚೇತನಃ ಪಪಾತ ಪ್ರಜ್ಞೆ ಕಳೆದುಕೊಂಡು ಬಿದ್ದ. ಭೀಮಶ್ಚ ವಿಹ್ವಲತಮ ಸತು ಕಿಂಚಿದೇವ ಪೂರ್ವಂ ಗತೇ ಕುರು ಸುತೇ ಪ್ರಯೌ ಕ್ಷಣೇನ ನಿರ್ಧೂತ ಯುದ್ಧ ಶ್ರಮ ಆತ್ತ ಧನ್ವಾ ಯೋದ್ಧುಂ ಗಜೌಘಂ ಪ್ರತಿನಾದಿತಾಶಃ. ಅಶ್ವತ್ಥಾಮ ಮೂರ್ಛೆ ಹೊಂದಿದಾಗ ಸ್ವಲ್ಪ ವಿಶ್ರಾಂತಿ ಸಿಕ್ಕಿತು. ಶರೀರ ಅಷ್ಟು ಹೊತ್ತು ತೀವ್ರವಾಗಿ ಯುದ್ಧದಲ್ಲಿ ತೊಡಗಿದ್ದು ಮಾನುಷಾನ್ನ ಉಪಭೋಗದಿಂದ, ಮನಸ್ಸಿನಲ್ಲಿ ಒಳಗಿನಿಂದ ಎಷ್ಟೇ ಹುಮ್ಮಸ್ಸು ಉತ್ಸಾಹ ಇದ್ರೂ ಕೂಡ ದೇಹದಲ್ಲಿ ಒಂದೆರಡು ಕ್ಷಣ ವಿಶ್ರಾಂತಿಯ ಬಯಕೆ ಕಾಣಿಸಿತು. ಒಂದೇ ಕ್ಷಣ ಅದು. ಭೀಮಶ್ಚ ವಿಹ್ವಲತನುಹು ಸತು ಕಿಂಚಿದೇವ, ಬಹಳ ಚೂರು, ಒಂದು ಜೋರಾಗ ಆಕಳಿಗೆ ತೆಗೆದು ಕೆಲವೊಂದ್ಸರ್ತಿ ನಾವು ಮೈ ಎಲ್ಲ ಮುರಿದ್ರೆ ಮತ್ತೆ ಮೊದಲಿನಷ್ಟೇ ಆಕ್ಟಿವ್ ಆಗ್ತೇವೆ. ಕೆಲವೊಮ್ಮೆ ಅಷ್ಟರಲ್ಲೇ ಎಲ್ಲ ತೀರಿ ಹೋಗ್ಬಿಡುತ್ತೆ, ಅಲ್ಲಿ ತನಕ ಸುಸ್ತು ಅಂತ ಅನ್ನೋದು ಹೋಗ್ಬಿಡುತ್ತೆ. ಇನ್ನು ಕೆಲವೊಮ್ಮೆ ಪೂರ್ತಿ ಮಲಗೇ ಬಿಡುವಷ್ಟು ನಮ್ಮನ್ನ ಔದಾಸೀನ್ಯ ಅಥವಾ ಶ್ರಮ ಆಯಾಸ ಕಾಡುತ್ತೆ. ಹಾಗೆ ಇವನು ಒಂದೇ ವಿಹ್ವಲತನು, ಒಂದೇ ಕಿಂಚಿದೇವ, ಬಹಳ ಚೂರು ಮನಸ್ಸಿನಲ್ಲಿ ಉಂಟಾದ ಬೇಸರವನ್ನ ಕಳ್ಕೊಂಡು, ಅಂದ್ರೆ ಯುದ್ಧದ ಆಯಾಸವನ್ನ ಕಳ್ಕೊಂಡು ಮತ್ತೆ ಯುದ್ಧ ಭೂಮಿಗೆ ಹೋದ. ಆಗ ಯುದ್ಧ ಭೂಮಿಯಿಂದ ಹೊರಗೆ ಹೋಗಿ ಸ್ವಲ್ಪ ಶಿಬಿರದ ತನಕ ಹೋಗಿ ಬಿಲ್ ಹಿಡ್ಕೊಂಡು ಆನೆಗಳ ಹಿಂಡನ್ನು ನಾಶ ಮಾಡ್ತಾ ಮರಳಿ ಯುದ್ಧಕ್ಕೆ ತೆರಳಿದ. ಇವನಿತ್ತ ಮೂರ್ಛೆ ಬಿದ್ದಿದ್ದ, ಅತ್ತ ಒಂದು ಕ್ಷಣ ಆಶ್ರಮಕ್ಕೆ ಅಂದ್ರೆ ಶಿಬಿರಕ್ಕೆ ತೆರಳಿ ಅಲ್ಲಿ ತನಗೆ ಆಯಾಸ ಪರಿಹಾರಕವಾದ ಏನು ಒಂದು ಕಾರ್ಯವನ್ನು ಮಾಡಿ ಸ್ವಲ್ಪ ಹೊತ್ತು ಕೂತ್ನೋ, ಅದು ಏನು ಅಂತ ಹೇಳಲಿಲ್ಲ. ಒಂದೇ ಕ್ಷಣ ಯುದ್ಧ ಭೂಮಿಯಿಂದ ಹೊರಗೆ ಹೋಗಿ, ಅಥವಾ ಶಿಬಿರಕ್ಕೂ ಹೋದದ್ದು ಅಂತಲ್ಲ, ಯುದ್ಧ ಭೂಮಿಯಿಂದ ಹೊರಗೆ ಹೋಗಿ ಒಂದು ಜೋರಾಗಿ ಉಸಿರು ಬಿಟ್ಟು ಮತ್ತೆ ವಾಪಾಸು ಪ್ರತಿನಾದಿತಾಶಃ ಎಲ್ಲ ದಿಕ್ಕುಗಳಿಗೆ ಘರ್ಜಿಸುತ್ತಾ ಯುದ್ಧಕ್ಕೆ ತೆರಳಿದ. ಆ ಕಡೆ ಅಶ್ವತ್ಥಾಮ ಮೂರ್ಛೆ ಬಿಡಬೇಕಾದ್ರೆ ಅವನನ್ನು ಯುದ್ಧ ಶರೀರ ಯುದ್ಧರಂಗದಿಂದ ಸಾರಥಿ ಕರ್ಕೊಂಡು ಶಿಬಿರದ ಕಡೆಗೆ ಹೋದ. ಸರ್ವಕ್ಷತ್ರಿಯರು ನೋಡ್ತಾ ಇದ್ದ ಹಾಗೆ ಅಶ್ವತ್ಥಾಮ ಬಿದ್ದದ್ದನ್ನ ಜನ ನೋಡಿ ಗಾಬರಿ ಆಯ್ತು. ಅಯ್ಯೋ ಅಶ್ವತ್ಥಾಮನು ಹೀಗೆ ಬಿದ್ದೋದ್ನ, ಆಚೆ ದ್ರೋಣಾಚಾರ ಆಯ್ತು, ಭೀಷ್ಮಾಚಾರ ಆಯ್ತು, ಎಲ್ಲ ಅನೇಕ ವೀರರು ಮಧ್ಯದಲ್ಲಿ ತೀರಿದ್ದಾರೆ, ಈಗ ನೋಡಿದ್ರೆ ಅಶ್ವತ್ಥಾಮಾಚಾರ್ಯರು ಹೀಗಾಯ್ತಲ್ವಾ ಅಂತ ವಿಹ್ವಲನಾಗಿದ್ದ ಭೀಮಸೇನನು ಕೂಡ ಒಂದು ಕ್ಷಣ ವಿಶ್ರಾಂತಿಯನ್ನು ಬಯಸಿದಾಗ ಬಿಶೋಕ, ಕೃಷ್ಣನ ಮಗ, ಕುಬ್ಜೆಯಲ್ಲಿ ಹುಟ್ಟಿದವನು. ಕುಬ್ಜ ಅಂದ್ರೆ ದೇಹದಲ್ಲಿ ವಿಕಾರ ಇದ್ದವಳು. ಕೃಷ್ಣ ಕಂಸನ ಮನೆಗೆ ಬರುವಾಗ ದಾರಿಯಲ್ಲಿ ಗಂಧವನ್ನ ಪೂಸಿ ತೃಪ್ತಿಪಟ್ಟವಳು. ನಿಜವಾದ ಇವತ್ತು ಸೇವೆ ಕೃಷ್ಣನಿಗೆ ಆಯಿತು ಅಂತ ಭಾವಿಸಿದವಳು. ಅವಳು ಎಂಥ ಕೆಲಸ ಮಾಡಿದ್ಲು ಅಂದ್ರೆ, ತಾನು ಮಾಡಬೇಕಾದ ಕೆಲಸವನ್ನ ಪ್ರಾಮಾಣಿಕವಾಗಿ ಇದು ದೇವರಿಗೆ ಸೇರ್ಬೇಕು ಅಂತ ಆಸೆ ಪಟ್ಲು. ಅವನ ಕಾಲ ಬೆರಳಿನ ತುದಿಯಲ್ಲಿ ಇರುವ ಉಗುರಿನಲ್ಲೇ ಕಂಡ ಪ್ರತಿಬಿಂಬದಿಂದ ಕೃಷ್ಣನ ಮೋರೆ ಮುಖವನ್ನ ಕಂಡವಳು. ಕೃಷ್ಣ ನೀನು ನೇರ ನೋಡಬಹುದು ಅಂತ ಗಂಧ ಪೂಸಿಕೊಂಡ ಕೃಷ್ಣ ಎದ್ದು ನಿಲ್ಲುವಾಗ ಗದ್ದವನ್ನ ಬೆರಳ ಮೇಲೆ ಕಾಲಿಟ್ಟು ಎತ್ತಿದ. ಮೂರು
ಕಡೆಗಳಲ್ಲಿ ಆಪರೇಷನ್ ಆದ ಹಾಗೆ ಎಲ್ಲ ಸೊಟ್ಟಗಳು ನೆಟ್ಟಗಾದವು. ತಕ್ಷಣವೇ ಅತ್ಯಂತ ಸುಂದರ ಕುವರಿಯಾದ್ಲು, ಕೃಷ್ಣನನ್ನೇ ವರಿಸಿದ್ಲು. ಈಗ ನನಗೆ ಮುಖ್ಯವಾದ ರಾಜಕಾರಿ ಇರುವುದರಿಂದ ನಾನು ಮತ್ತೆ ಸಿಗ್ತೇನೆ ಅಂತ ಹೇಳಿ ಕಂಸನನ್ನು ಕೊಂದಾಗಿ ಎಲ್ಲ ಮುಗಿದು ಎಷ್ಟೋ ದಿವಸ ಆದ್ಮೇಲೆ ಮತ್ತೆ ಆಕೆಯನ್ನ ಸ್ವೀಕರಿಸಿ ಪ್ರೀತಿಸಿ ಆಕೆಗೆ ಬದುಕು ಕೊಟ್ಟು ಅವಳಲ್ಲಿ ವಿಶೋಕ ಅನ್ನುವ ಮಗನನ್ನ ಪಡೆದ ಕೃಷ್ಣ. ಆ ವಿಶೋಕ ಭೀಮಸೇನನಿಗೆ ಸಾರಥಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ವಿಶೋಕ ಭೀಮಸೇನನ ಮಗನಾಗಿಯೂ ಕೂಡ ಅಂದ್ರೆ ಭೀಮಸೇನನ ಎದುರುಗಡೆ ಕೃಷ್ಣನ ಎದುರಾಳಿಯಾಗಿ ಇದ್ದಾಗಲೂ ಅಶ್ವತ್ಥಾಮನನ್ನ ಸೋಲಿಸಿದ್ದು ನೋಡಿ ತಮಗೂ ತನ್ನ ಯಜಮಾನನಿಗೂ ಸುಸ್ತಾಗಿರುತ್ತೆ ಅನ್ನೋದನ್ನು ಮನಗಂಡು ತಕ್ಷಣ ಅಲ್ಲಿಂದ ಆಶ್ರಮದ ಕಡೆಗೆ ಅಂದ್ರೆ ಯುದ್ಧ ಭೂಮಿಯಿಂದ ಹೊರಗಿನ ದಿಕ್ಕಿಗೆ ಕರೆದೊಯ್ದ ಅಂತ ನೋಡಿದೆವು. ಮತ್ತೆ ಮುಂದೆ ಏನಾಯಿತು ಅಂತ ಅನ್ನೋದನ್ನು ನಾಳೆಯ ಚಿಂತನೆಯಲ್ಲಿ ಕಾಣೋಣ. ಶ್ರೀಕೃಷ್ಣ ಅರ್ಪಣಮಸ್ತು.